ಉದಯಾ ಉಡುಗೊರೆಗಳ ಉತ್ಸವ. ಪ್ರತಿದಿನ 5 ಲಕ್ಷ ಬೆಲೆ ಬಾಳೋ ಚಿನ್ನದ ನಾಣ್ಯ 100 ವಿಜೇತರಿಗೆ. ಉದಯ ಧಾರಾವಾಹಿಗಳನ್ನ ನೋಡಿ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಉಡುಗೊರೆಗಳ ಸುರಿಮಳೆ ನಿಮ್ಮದಾಗಿಸಿಕೊಳ್ಳಿ. ಉದಯ ಉಡುಗೊರೆಗಳ ಉತ್ಸವ ನಿಮಗಾಗಿ. ಹಲೋ ಸರ್. ಹಲೋ ರಾಘವ್, ನೀವೇನಿಲ್ಲಿ? ಹಾ, ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡೋದಿತ್ತು, ಹಾಗಾಗಿ ಬಂದೆ. ಸರಿ ಬನ್ನಿ. ಬನ್ರಿ. ಅಮ್ಮ, ನಾವು ಸಿಗಾಕೋಬಿಟ್ಟು ಮುಗೀತು ನಮ್ಮ ಕತೆ. ನಾನಿಲ್ಲಿ ಎಸ್ಕೇಪ್ ಆಗ್ಬಿಡ್ತೀನಿ. ಸುಮ್ಮನೆ ನಿಂತ್ಕೊಳ್ಳೋ, ವಿಷಯ ಏನು ಅಂತ ಮೊದಲು ತಿಳ್ಕೊಳ್ಳೋಣ. ಏನೇನು ಅಂದ್ಕೊಂಡು ಎಡವಟ್ ಮಾಡ್ಬಿಡ್ಬೇಡ. ಕೇಸು ಕ್ರ್ಯಾಕ್ ಆದಾಗ ಟೀಮ್ ಸಮೇತ ಬರಲೇಬೇಕಲ್ಲ ರಾಘವರೆ. ಓ, ಕಸ್ತೂರಿ ಮೇಡಮ್, ನೀವಿಲ್ಲೇ ಇದ್ದೀರಾ? ಒಳ್ಳೇದಾಯ್ತು. ನಿನ್ನೆಯಿಂದ ನಿಮ್ಮ ಫೋನ್ ಟ್ರೈ ಮಾಡ್ತಾ ಇದ್ದೆ, ಕನೆಕ್ಟ್ ಆಗ್ತಾ ಇಲ್ಲ. ಯಾಕೆ ಇನ್ಸ್ಪೆಕ್ಟರ್, ಏನಾದರೂ ವಿಷಯ ಗೊತ್ತಾಯ್ತಾ? ಹ್ಞೂ, ತುಂಬ ಇಂಪಾರ್ಟೆಂಟ್ ವಿಷಯ ಇದೆ. ಮೃದುಲಾ ಕೊಲೆ ಕೇಸಲ್ಲಿ ಒಂದು ಮುಖ್ಯವಾದ ಸಾಕ್ಷಿ ಸಿಕ್ಕಿದೆ. ಏನ್ ಸಾಕ್ಷಿ ಸರ್? ಯಾವ ಸಾಕ್ಷಿ? ಕೊಲೆಗಾರನ ಸುಳಿವೇನಾದ್ರೂ ಸಿಕ್ತಾ? ಸಿಸಿಟಿವಿ ಫುಟೇಜ್ ರಿಕವರ್ ಆಯ್ತಾ ಸರ್? ನೀವು ಆ ಫುಟೇಜ್ ನೋಡಿದ್ರ? ಆಗಿದ್ದು ಆಯ್ತು, ನೋಡಿದ್ದು ಆಯ್ತು. ಕೊಲೆ ಮಾಡೋದಕ್ಕೆ ಸಂಚು ಮಾಡಿದ್ದು ಯಾರು ಅಂತ ಗೊತ್ತಾಯ್ತು ಕಸ್ತೂರಿ ಅವರೇ. ಗುಡ್ ಗರ್ಲ್. ಆಕ್ಚುಲಿ ಖುಷಿ, ನಾನು ಇಲ್ಲಿ ಯಾಕೆ ಬಂದೆ ಗೊತ್ತಾ? ನಿನಗೆ ಥ್ಯಾಂಕ್ಸ್ ಹೇಳೋಣ ಅಂತ ಬಂದೆ. ಕಸ್ತೂರಿ ಅತ್ತೆನ ಮತ್ತೆ ವಾಪಸ್ ಕರ್ಕೊಂಡು ಬಂದು ಪವಾಡನೆ ಮಾಡಿದೆ. ಇವಾಗ ನಮ್ಮ ಫ್ಯಾಮಿಲಿ ಕಂಪ್ಲೀಟ್ ಫ್ಯಾಮಿಲಿ ಆಗಿದೆ ಖುಷಿ. ಅದಕ್ಕೆಲ್ಲ ನೀನೇ ಕಾರಣ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಈ ಹಿಂದೆ ನಾವು ಎಷ್ಟೇ ಪ್ರಯತ್ನ ಮಾಡಿದ್ರೂ ನಾವು ಯಾವತ್ತೂ ಸಕ್ಸಸ್ ಆಗಿರಲಿಲ್ಲ. ಆದರೆ ಅಮ್ಮ ನಿನ್ನ ಮಾತನ್ನ ಮೀರಲಿಲ್ಲ ನೋಡು. ಅಮ್ಮಂಗೆ ನೀನಂದ್ರೆ ಅಷ್ಟೊಂದು ಪ್ರೀತಿ, ನಿನ್ನ ಮೇಲೆ ಅಷ್ಟೊಂದು ನಂಬಿಕೆ. ಅವ್ರು ಇಟ್ಟಿರೋ ಪ್ರೀತಿನ ನಂಬಿಕೆನ ಹಾಗೆ ಉಳಿಸ್ಕೋತೀನಿ ರಾಘವ್, ನೀವೇನು ಯೋಚನೆ ಮಾಡಬೇಡಿ. ಅಂದಹಾಗೆ ಇದೇನಿದು ಹೊಸದಾಗಿ ನೀವು ತಾವು ಅಂತ? ಮತ್ತಿನ್ ಹೇಗೆ ಮಾತಾಡ್ಬೇಕು? ಮುಂಚೆ ಮಾತಾಡ್ತಿದ್ಯಲ್ವಾ, ಆಸ್ ಎ ಫ್ರೆಂಡ್ ಆಗಿ, ಲಂಬು, 6 ಫೀಟ್ ಕಟ್ ಔಟ್ ಆ ತರ. ರಾಘವ್, ಆಗ ನೀವು ಫ್ರೆಂಡು, ಇವಾಗ ನೀವು ನನ್ನ ಗಂಡ. ಏನೇ ಆದರೂ ಗಂಡನ್ಗೆ ಹೋಗಿ ಬನ್ನಿ, ಅವರೇ ಇವರೇ ಅಂತಾನೆ ಮಾತಾಡಿಸ್ಬೇಕು. ಹೋಗು ಬಾ ಅಂತಂದ್ರೆ ಅಮ್ಮ ಕಿವಿ ಹಿಂಡ್ತಾರೆ ಅಷ್ಟೇ. ಪ್ಲೀಸ್ ಖುಷಿ, ಅವತ್ತು ಟೆಂಪಲಲ್ಲಿ ಏನು ಹೇಳಿದೆ ಹೇಳು, ನಾವು ಮತ್ತೆ ಫ್ರೆಂಡ್ಸ್ ತರ ಏನೋ ಅಂತ ಹೇಳಿದೆ ತಾನೆ? ಹೌದು ರಾಘವ್, ಆದರೆ ನನಗೆ ಇವಾಗ ರೂಢಿ ಆಗ್ಬಿಟ್ಟಿದ್ಯಲ್ಲ. ಚೇಂಜ್ ಮಾಡ್ಕೋ ಅದನ್ನ. ನಾನ್ ಚೇಂಜ್ ಮಾಡ್ಕೊಳಕ್ ಆಗಲ್ಲ, ನೀವೇ ಚೇಂಜ್ ಆಗಿ ನನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳಿ. ಏನ? ಐ ಮೀನ್, ನನ್ನ ಕರೆಯೋದನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳಿ ಅಂದೆ. ಹಂಗಾ? ಸರಿ, ಓಕೆ. ದಟ್ಸ್ ಲೈಕ್ ಅ ಗುಡ್ ಬಾಯ್. ಸರ್, ನಾನು ಯಾವ ಕೊಲೆನೂ ಮಾಡಿಲ್ಲ. ಕೊಲೆಯ ಜಾಗದಲ್ಲಿ ನಾನು ಇದ್ದೆ ಅಂದ ಮಾತ್ರಕ್ಕೆ ನಾನು ಕೊಲೆಗಾರ್ತಿ ಅಂತ ಯಾಕೆ ಹೇಳ್ತಿದ್ದೀರಾ? ಶಟ್ ಅಪ್. ಯಾವ ಕೊಲೆಗಾರನು ತಾನೇ ಕೊಲೆ ಮಾಡಿದ್ದು ಅಂತ ಒಪ್ಕೊಳ್ಳೋದಿಲ್ಲ. ನೀನು ಅಮಾಯಕಿ ಆಗಿದ್ದಿದ್ರೆ, ತಪ್ಪೆ ಮಾಡದೇ ಇದ್ರೆ ಇಷ್ಟು ದಿನ ಯಾಕೆ ಸುಮ್ಮನೆ ಇದ್ದೆ? ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ಬೋದಿತ್ತಲ್ಲ, ಅಥವಾ ಮನೆಯವ್ರಿಗಾದ್ರೂ ವಿಷಯ ತಿಳಿಸ್ಬೋದಿತ್ತಲ್ಲ. ಸರ್, ಸರ್, ಅದು ನಾನು ತುಂಬ ಹೆದರಿದ್ದೆ, ಹಾಗಾಗಿ ಹೇಳೋಕ್ಕಾಗಿಲ್ಲ ಅಷ್ಟೇ. ಯಾಕೆ ಹೆದರ್ಕೊಂಡಿದ್ದೆ? ಇನ್ವೆಸ್ಟಿಗೇಷನ್ ಮಾಡಿದ್ರೆ ಎಲ್ಲಿ ನೀನು ಮಾಡಿದ ತಪ್ಪು ಹೊರಗೆ ಬರುತ್ತೋ ಅಂತ ಅಲ್ವಾ? ಸರ್, ನೀವು ಪೊಲೀಸ್, ದಿನಕ್ಕೆ
ಸಾವಿರಾರು ಅಪರಾಧಿಗಳನ್ನ ನೋಡ್ತೀರಾ, ನಾನು ಹೇಳ್ತಾ ಇರೋದು ನಮಗೆ ಸುಳ್ಳು ಅಂತ ಅನ್ಸ್ಬೋದು, ಆದ್ರೆ ನನ್ನವ್ರಿಗೆ ಗೊತ್ತು ನಾನು ಏನು ಅಂತ. ಯಾರ ಬಗ್ಗೆ ಮಾತಾಡ್ತಿದ್ಯಾ? ನೀನ್ ನಿರಪರಾಧಿ ಅಂತ ನಿನ್ನವ್ರಿಗೆ ಗೊತ್ತಿದ್ರೆ ಅವ್ರ್ಯಾಕೆ ನಿಂಗೆ ಸಪೋರ್ಟ್ ಮಾಡ್ಲಿಲ್ಲ? ಸರ್, ಸತ್ಯ ಇವತ್ತಲ್ಲ ನಾಳೆ ಗೊತ್ತಾಗಿ ಗೊತ್ತಾಗತ್ತೆ. ನಾನು ಯಾವ ಕೊಲೆನೂ ಮಾಡಿಲ್ಲ. ದಯವಿಟ್ಟು ನನ್ನ ನಂಬಿ ಪ್ಲೀಸ್. ಸಾಕು ಸುಂದರಮ್ಮ, ರೇ ಕರ್ಕೊಂಡು ಒಳಗಡೆ ಕೂರಿಸ್ರಿ. ವಿಚಾರಣೆ ಮಾಡಿದ್ರೆ ಸತ್ಯ ಏನು ಅಂತ ಗೊತ್ತಾಗುತ್ತೆ. ಕರ್ಕೊಂಡೋಗ್ರಿ. ಸರ್, ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ಸರ್. ಸರ್, ನನ್ನ ಮಾತು ಕೇಳಿ. ಅದು ಯಾರೋ ಮಾಡಿದ ತಪ್ಪು ಇದು, ಇನ್ಯಾರಿಗೂ ಶಿಕ್ಷೆ ಬೇಕೇನಮ್ಮ? ಅಪರಂಜಿಯಂತಿರೋ ಜೀವಾದು ಅಪರಾಧಿ ಪಟ್ಟವು ಇನ್ಯಾಕಮ್ಮ? ಎದೆಯಾದೆ